ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ. ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡಿ. ಬೆಳಗ್ಗೆ 5:30 ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ 5:30 ರಾತ್ರಿ 9 ಗಂಟೆವರೆಗೂ ನಾನು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಲ್ರೆಡಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದೀನಿ. ಪೂರ್ಣಿಮಾ ಅವರು ವೆಯ್ಟ್ ಮಾಡ್ತಾ ಇರ್ತೀನಿ, ನೀವು ಫ್ರಂಟ್ ಕ್ಯಾಮ್ರಾ ಬಂದು ವೆಲ್ಕಮ್ ಮಾಡಿ ಅಂತ ಹೇಳಿದ್ರಿ. ಸೊ ಟ್ರೈ ಮಾಡಿದ್ದೀನಿ. ಫಸ್ಟ್ ಟೈಮು ಹೇಗೆ ಸ್ವಲ್ಪ ಭಯ ಅಂತ ಅನಿಸ್ತಾ ಇತ್ತು, ಒಂಥರ ಮುಜುಗರ ಅಂತ ಅನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅಂತ ಅಂದ್ಕೊಂಡು ಸ್ವಲ್ಪ ಮಾತಾಡಿದ್ದೀನಿ. ಹಾಗೆ ನೀವು ನ್ಯಾಚುರಲಾಗೆ ಮಾತಾಡಿ ಸೀಸ್ ಅಂತ ಹೇಳಿದ್ರಿ, ಹಾಗೇ ನ್ಯಾಚುರಲಾಗೆ ನಾನು ಮಾತಾಡಿದ್ದೀನಿ. ಮಲಗಿ ಎದ್ದು ಮಧ್ಯಾಹ್ನ ಬ್ಲಾಗ್ನ ಶುರು ಮಾಡುವಾಗ ನಾನು ವೆಲ್ಕಮ್ ಮಾಡಿದ್ದು. ಸೊ ಹಾಗಾಗಿ ಫೇಸ್ ಸ್ವಲ್ಪ ಡಲ್ಲಾಗಿದೆ. ಸೊ ಬೆಳಗ್ಗೆನೇ ಇವಾಗ 5:30 ಫಸ್ಟ್ ಕಸ ಗುಡಿಸ್ಕೊತಾ ಇದ್ದೀನಿ. ಮಂಗಳವಾರನೇ ಎಲ್ಲ ಮನೆ ಒರೆಸಿರೋದ್ರಿಂದ ಬುಧವಾರ ಆಲ್ಟರ್ನೇಟ್ ಡೇಸ್ ನಾನು ಮನೆ ಒರೆಸ್ತೀನಿ. ಸೊ ಮನೆ ದೊಡ್ಡದಾಗಿರೋದ್ರಿಂದ ಒಂದಿನ ಬಿಟ್ಟು ಒಂದಿನ ಮನೆ ಒರೆಸ್ಕೊತೀನಿ. ಅದೇ 2BHK ಅಲ್ಲಿ ಇದ್ದಾಗ ನಾವು ಡೈಲಿ ಒರೆಸ್ಕೊತಾ ಇದ್ದೆ, ಬಟ್ ಇವಾಗ ದೊಡ್ಡ ಮನೆ ಆಗಿರೋದ್ರಿಂದ ಆಲ್ಟರ್ನೇಟ್ ಡೇಸ್ ಒರೆಸ್ಕೊತೀನಿ. ಸೊ ಇವಾಗ ಫಸ್ಟ್ಗೆ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಸೊ ಕಸ ಎಲ್ಲ ಗುಡಿಸ್ಬಿಟ್ಟು ಹೊಸ್ಲನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಕೆಳಗಡೆ ಹೋಗಿ ರಂಗೋಲಿ ಎಲ್ಲ ಹಾಕಿ ಮತ್ತೆ ಬಂದು ಬ್ರಷ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಕಾಫಿ ಕುಡಿದು ಆಮೇಲೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಫೇಸ್ ವಾಶ್ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಫಸ್ಟು ದೇವ್ರ ಮುಖ ನೋಡಿ ಆಮೇಲೆ ಬಾಗಿಲು ತೆಗೆದು ಹೊರಗಡೆ ಹೋಗಿ ತುಳಸಿ ಗಿಡನ ನೋಡಿಕೊಂಡು ಆಮೇಲೆ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಬಂದು ಟಿವಿ ಆನ್ ಮಾಡಿಬಿಡ್ತೀನಿ. ಸೊ ಈ ಟಿವಿಯಲ್ಲಿ ಸುಪ್ರಭಾತಗಳು ಬರ್ತಾಯಿರುತ್ತೆ, ಮತ್ತು ಬೆಳಗ್ಗೆನೆ ಲಲಿತಾ ಸಹಸ್ರನಾಮ ಬರ್ತಾಯಿರುತ್ತೆ. ಸೊ ಅದನ್ನು ಕೇಳ್ಕೊತ ಕೆಲಸ ಮಾಡೋದು. ಈ ಅಭ್ಯಾಸ ನಾನು ನಮ್ಮ ಅಜ್ಜಿಯಿಂದ ಕಲ್ತಿದ್ದು. ನಮ್ಮ ಅಜ್ಜಿಗೆ 3 ಜನ ಹೆಣ್ಮಕ್ಳು ಮತ್ತು 3 ಜನ ಗಂಡ್ಮಕ್ಳಿದ್ರು. ಸೊ ದೊಡ್ಡವರು ಗಂಡ್ಮಗು ಒಂದು 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ತೀರ್ಕೊಂಡಂತೆ. ಸೊ ಇವಾಗಿರೋರು ಇಬ್ಬರು ಮತ್ತು ಇಬ್ಬರು ಗಂಡ್ಮಕ್ಳು, ಹಾಗೆ 3 ಜನ ಹೆಣ್ಮಕ್ಳು ಇದ್ದಾರೆ. ಸೊ 3 ಜನ ಹೆಣ್ಮಕ್ಳಲ್ಲಿ ಕೊನೆಯವ್ರಿಗೆ ನಾನು ಹುಟ್ಟಿದಾಗ ಇನ್ನೂ ಅವರು ಮದುವೆ ಆಗಿರಲಿಲ್ಲ. ಸೊ ಆವಾಗ ಅವರು 5 ಗಂಟೆಗೆ ಎದ್ದುಬಿಟ್ಟು ಬೆಳಗ್ಗೆ ವೆಂಕಟೇಶ್ವರ ಸ್ವಾಮಿ ಸುಪ್ರಭಾತ ಹಾಕ್ಕೊಂಡು ಮನೆ ಕೆಲಸ ಮಾಡೋರು. ಸೊ ಇವಾಗಲೂ ಹಳ್ಳಿನಲ್ಲಿ ಬೆಳಗ್ಗೆ ಬೇಗ ಒಂದು 5 ಗಂಟೆ 4:30 ಟೈಮ್ಗೆ ಎದ್ದುಬಿಟ್ಟು ಎಲ್ಲ ಕೆಲಸಗಳು ಮಾಡ್ಕೊತಾ ಇರ್ತಾರೆ, ಮತ್ತು ರಾತ್ರಿನೂ ಅಷ್ಟೇ ಬೇಗನೆ ಮಲ್ಕೊಂಡ್ಬಿಡ್ತಾರೆ. ಸೊ ಈ ಅಭ್ಯಾಸ ತುಂಬ ಒಳ್ಳೆಯದಲ್ವಾ? ಸೊ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ ಬೆಳಗ್ಗೆ ಬೇಗ ಎದ್ದೋಳೋದ್ರಿಂದ. ಸೊ ಹೆಣ್ಮಕ್ಳು ಯಾವಾಗಲೂ 6 ಗಂಟೆ ಒಳಗಡೆನೆ ಎದ್ದಾಳ್ಬೇಕಂತ ನನ್ನ ಹಸ್ಬೆಂಡು ನಾನು ದಾವಣಗೆರೆಯಲ್ಲಿ ಇದ್ದಾಗಲೇ ಹೇಳ್ತಾಯಿದ್ರು. ಸೊ ನೀನು ಏನು ಮಾಡ್ತೀಯ ಏನೂ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ಕಸ ಗುಡಿಸಿ ಬಾಗಿಲನ್ನ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬೇಕು ಹೆಣ್ಮಕ್ಳು, ಮತ್ತು ಬೆಳಗ್ಗೆ ಬೇಗ ಅಂದರೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಮುಂದಿನ ಕೆಲಸಗಳು ಏನಿದೆ ಅದನ್ನು ಮಾಡಿಕೊಂಡು ಆಮೇಲೆ ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳೋರು ಅವಾಗಲೇ ಅವರು. ಸೊ ಆವಾಗ ನನಗೆ ಚಿಕ್ಕ ಮಕ್ಕಳು ಇದ್ದಿದ್ದರಿಂದ ಆಗ್ತಾ ಇರಲಿಲ್ಲ. ಸ್ವಲ್ಪ ಅವರು ನನ್ನ ಪಕ್ಕದಲ್ಲಿ ಮಲಗಿದ್ರೆ ಚೆನ್ನಾಗಿ ಮಲ್ಕೊಳ್ಳೋರು, ಇಲ್ಲ ಎದ್ದಿದ್ದೀನಿ ಅಂತ ಅಂದರೆ ಹಂಗೆ ಎದ್ಬಿಟ್ಟವರಲ್ಲ. ಸೊ ಹಾಗಾಗಿ ಅಲ್ಲೇ ಅಂದರೆ ಸ್ವಲ್ಪ ಲೇಟಾಗಿ ಎದ್ದಾಳ್ತಿದ್ದೆ. ಸೊ ಇನ್ನು ನೆಕ್ಸ್ಟ್ ಇವಾಗ ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಹೂ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ನಾನು ಒಂದು 6:30-7 ಗಂಟೆ ಟೈಮಲ್ಲಿ ಹೂ ಕೀಳ್ತಾ ಇರ್ತೀನಲ್ಲ, ಇನ್ನೂ ಮಗ್ಗಾಗಿರ್ತವೆ ಕೆಲವೊಂದು, ಏನು ಸ್ವಲ್ಪ ಅರಳಿರುತ್ತೆ, ಒಂದು ರೆಡ್ ಕಲರ್ ಮಾತ್ರ ಅರಳಿರುತ್ತೆ ಅಷ್ಟೇ, ಬೇರೆ ಯಾವೂ ಅರಳಿರಲ್ಲ. ಪಾರಿಜಾತ ಮಾತ್ರ ಬೆಳಗ್ಗೆನೆ ಅದು ಎಷ್ಟೊತ್ತು ಉದುರೋಗುತ್ತೆ ಅಂತಲೇ ಗೊತ್ತಿಲ್ಲ. ಸೊ ನೈಟು ಗಿಡದಲ್ಲಿರುತ್ತೆ, ಬೆಳಗ್ಗೆ ನಾನು ಹೋದಾಗ ಅವಲೇ ಉದುರೋಗಿರುತ್ತೆ. ಮಂಗಳವಾರ ತುಂಬ ಮಳೆ ಬಂತು. ಸೊ ಇದು ಕಣಗಳೆ ಹೂವು ಎಲ್ಲ ಒಂಥರ ರೆಡ್ ರೆಡ್ಡಾಗಿ ಆಗಿದೆ ಸ್ವಲ್ಪ, ಅಂದರೆ ಮಳೆ ಬಿದ್ದು ಅದಕ್ಕೆ
ಹಾಳಾಗ್ಬಿಡುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು 7:30 ಸ್ವಲ್ಪ ಲೇಟಾಗಿ ಅಂದರೆ 5:30 ಎದ್ದೆ. ಯಾವಾಗಲೂ 4:00 ಮನೆ ಒರೆಸೋದು ಏನಾದರೂ ಇದ್ದರೆ 4:30 ಎದ್ಬಿಡ್ತೀನಿ. ಮನೆ ಒರೆಸೋದು ಇಲ್ಲ ಅಂತಂದರೆ ಒಂದು 5:00-5:30 ಟೈಮ್ಗೆ ಎದ್ಬಿಡ್ತೀನಿ. ಸೊ ಇವಾಗ ಹಳೆ ಹೂವು ಎಲ್ಲ ತೊಗೊಂಡು ನಾನು ಫೋಟೋದ ಮೇಲೆ ಹಿಂದಿನ ದಿನ ಇಟ್ಟಿದ್ದ ಹೂವು ಎಲ್ಲ ತೊಗೊಂಡು ಇಲ್ಲಿ ಗಿಡದ ಬುಡಕ್ಕೆ ಹಾಕಿ ಆಮೇಲೆ ಇಲ್ಲಿ ನಮ್ಮ ಮನೆ ಪಕ್ಕದ್ದು ಸೈಟಲ್ಲಿ ನಾನು ಈ ಹತ್ತಿ ಬೀಜನ ಹಾಕಿದ್ದೆ. ಸೊ ನೋಡ್ತಾ ಇರ್ಬೋದು ಹತ್ತಿ ಗಿಡ ಎಷ್ಟು ದೊಡ್ಡದಾಗಿದೆ ಅಂತ. ಇನ್ಮೇಲೆ ನನಗೆ ಹತ್ತಿ ಇಲ್ಲೇ ಸಿಗುತ್ತೆ. ನಮ್ಮ ಅಪ್ಪಂಗೆ ಹೇಳಿದ್ದೆ ಹತ್ತಿ ತೆಗ್ದಿಡಪ್ಪ ಊರಲ್ಲಿ ಅಂತ ಹೇಳಿ. ಸೊ ಅವ್ರು ತೆಗ್ದಿಡೋದಕ್ಕೂ ಮುಂಚೆ ನಾವು ಇಲ್ಲೇ ಗಿಡನ ಬೆಳೆಸಿದ್ದೀನಿ. ಅಂದರೆ ಖಾಲಿ ಸೈಟಲ್ಲ, ಅವರೇನು ಮಾತಾಡಲ್ಲ, ಪಕ್ಕದಲ್ಲೇ ಇದೆ ನಮ್ಮ ನೈಬರ್ದೇ ಅವ್ರದ್ದು ಸೈಟದು. ಸೊ ನಾನು ಏನು ಹಾಕಿದ್ರು ಅವರೇನು ಅನ್ನಲ್ಲ. ಸೊ ಹತ್ತಿ ಗಿಡನ ಬೆಳೆಸಿದೆ ಮತ್ತು ಅಲ್ಲೇ ನನಗೆ ಗರಿಕೆ ಕೂಡ ಸಿಗುತ್ತೆ. ಸೊ ಬುಧವಾರ ಆಗಿರೋದ್ರಿಂದ ಗರಿಕೆ ಕೂಡ ತಂದು ಗಣಪನಿಗೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮಾಡಿ ಆಮೇಲೆ ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಇವಾಗ ಕಣಗಲೆ ಹೂವು ಚೆನ್ನಾಗಿರಲಿಲ್ಲ, ಸ್ವಲ್ಪನೇ ಇತ್ತು. ಸೊ ಹಾಗಾಗಿ ಕಣಗಲೆ ಹೂವನ್ನು ಸ್ವಲ್ಪನೇ ಕಿತ್ಕೊಂಬಂದು ಸೊ ಇವಾಗ ಗರಿಕೆ ಹುಲ್ಲನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಒಂಥರ ಖುಷಿ ಅಂತ ಅನ್ಸುತ್ತಲ್ಲ ಗಣಪನಿಗೆ ಗರಿಕೆ ಹುಲ್ಲು ಇಟ್ಟು ಪೂಜೆ ಮಾಡೋದ್ರಿಂದ. ಸೊ ಇವಾಗ ಬೆಳಗ್ಗೆನೇ ಸೂರ್ಯದೇವ ಕೂಡ ಹುಟ್ಟಿ ಬರ್ತಾ ಇರ್ತಾರೆ. ಒಂಥರ ಪೂಜೆ ಮಾಡೋದಕ್ಕೆ ಖುಷಿ ಅಂತ ಅನಿಸುತ್ತೆ, ಸೂರ್ಯದೇವನ್ನ ನೋಡೋದು ಒಂದು ಖುಷಿ ನನಗೆ. ಸೊ ಇವತ್ತು ಬೆಳಗ್ಗೆನೂ ಅಷ್ಟೇ ತುಳಸಿ ಮುಂದೆ ಕೂತ್ಕೊಂಡು ಸೂರ್ಯ ಅಷ್ಟೋತ್ತರ, ತುಳಸಿ ಅಷ್ಟೋತ್ತರ ಎಲ್ಲ ಓದಿ, ಅದಾದಮೇಲೆ ರಾಯರದ ಅಷ್ಟೋತ್ತರ ಎಲ್ಲ ಓದಿ ಪೂಜೆನೂ ಮಾಡಿ ಸ್ವಲ್ಪ ಅದೇ ಇವಾಗ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ತಾ ಇರೋದ್ರಿಂದ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದು, ವಿಡಿಯೋ ಎಂಡ್ ಮಾಡಿದ್ದು ನೈಟ್ ಆಗುತ್ತೆ. ಸೊ ನನಗೂ ಸುಸ್ತಾಗಿರುತ್ತೆ, ನೈಟು ಎಡಿಟಿಂಗು ಅದೆಲ್ಲ ಮಾಡೋಕೆ ಹೋಗಲ್ಲ. ಕೆಲವೊಂದ್ಸಲ ಆದರೆ ಎಡಿಟಿಂಗ್ ಮಾಡ್ತೀನಿ, ಬೆಳಗ್ಗೆ ವಾಯ್ಸ್ ಓವರ್ ಕೊಟ್ಟು ಹಾಕ್ತೀನಿ. ಇವಾಗ ಬೆಳಗ್ಗೆನೇ ನಾನು ಪೂಜೆ ಕೆಲಸಗಳೆಲ್ಲ ಮಾಡೋದ್ರಿಂದ ಬೆಳಗ್ಗೆನೇ ಎಡಿಟಿಂಗ್ ಮಾಡಿಕೊಂಡು 10 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ. ಇವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕೋಣ ಅಂತೇಳಿ ಕಮ್ಯುನಿಟಿಯಲ್ಲಿ ನಿಮ್ಗೆ ಪೋಸ್ಟ್ ಮಾಡಿದ್ದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಬುಧವಾರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ರೆಸಿಪಿ. ಇವತ್ತು ಬುಧವಾರ ನಾನು ದಮ್ಮ ವಾಂಗಿ ಬತ್ ಮಾಡೋದಕ್ಕೆ 2 ಬದನೇಕಾಯಿ ಇತ್ತು. ಸೊ ಅದಕ್ಕೆ ತರಕಾರಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ಹಾಕಿದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಅಂತ ಅನಿಸ್ತು. ನಾನು ಕೂಡ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. 2 ಬದನೇಕಾಯಿ ಇತ್ತಲ್ಲ, ಅದ್ರ ಜೊತೆಗೆ ತರಕಾರಿ ಹಾಕಿ ಚೆನ್ನಾಗಿರುತ್ತೆ ಅಂತ ಹಾಕಿ ಮಾಡಿದ್ದೆ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಕೆಲವ್ರಿಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಎಣ್ಣೆ ಚೆನ್ನಾಗಿ ಆದ ನಂತರ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಒಂದೆರಡು, ಮತ್ತು ಪಲಾವ್ ಎಲೆ ಹಾಕಿ ಆಮೇಲೆ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ, ಬೇಗ ಕ್ವಿಕ್ಕಾಗಿ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದ ನಂತರ ಇವಾಗ ಮೆಂತ್ಯೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಮೆಂತ್ಯೆ ಸೊಪ್ಪನ್ನು ಹಾಕಿ ಪುದೀನನೂ ಜೊತೆಗೆ ಹಾಕ್ಕೊಂಡಿದ್ದೀನಿ. ಪುದೀನ ಮತ್ತು ಮೆಂತ್ಯೆ ಸೊಪ್ಪು ಎರಡೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ತರಕಾರಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು ಒಂದು 3 ಬೀನ್ಸು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಬೇಯಿಸ್ಕೊಂಡ್ಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡೆ. ಸೊ ಇವಾಗ ಇದಕ್ಕೆ ಗರಂ ಮಸಾಲೆ ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಟೇಬಲ್ ಸ್ಪೂನಲ್ಲಿ ಹಾಕ್ತಾ ಇರೋದ್ರಿಂದ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ. ಸ್ಪೂನಲ್ಲಿ ಹಾಕ್ಕೊಳ್ಳೋದಾದರೆ 1/2 ಸ್ಪೂನಷ್ಟು ಆದರೆ ಸಾಕು. ಅದಾದಮೇಲೆ ಒಂದು 2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಒಂದು 1/2 ಸ್ಪೂನು ಇಲ್ಲ 1/4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕು. ಸೊ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ 1/4 ಟೀಸ್ಪೂನಷ್ಟು. ಸೊ ಅದೆಲ್ಲ ಸ್ಪೈಸಸ್ಸು ಸ್ವಲ್ಪ ಹುರ್ಕೊಂಡ್ಮೇಲೆ ಇವಾಗ ಕಾಯಿ ತುರಿನ ರುಬ್ಬಿಟ್ಟು ಅದರ ಹಾಲು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇದೇ ಸ್ಪೆಷಲು, ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ರುಬ್ಬಿಕೊಂಡು ಇವಾಗ ಬಿಸಿನೀರನ್ನ ಹಾಕ್ತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಅಕ್ಕಿನ ಹಾಕ್ಕೊತಾ ಇದ್ದೀನಿ.
ಸೊ ಅಕ್ಕಿ ಮಾಡೋದಕ್ಕೂ ಮುಂಚೆ ಒಂದು 15 ನಿಮಿಷ ನಾನು ನೆನೆಸಿಟ್ಟಿದ್ದೆ. ಅದಾದಮೇಲೆ ಬದನೇಕಾಯಿ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಯಾಕೆ ಹಾಕಲಿಲ್ಲ ಅಂತಂದರೆ ಅದೊಂಥರ ಬ್ರೌನಿಷ್ ಬ್ರೌನಿಷ್ ಥರ ಆಗುತ್ತಲ್ಲ, ಸೊ ಆವಾಗ ಬದನೇಕಾಯಿ ಟೇಸ್ಟ್ ಚೆನ್ನಾಗಿರಲ್ಲ ಅಂತೇಳಿ ಲಾಸ್ಟಲ್ಲಿ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ. ಆದಷ್ಟು ಕಲ್ಲುಪ್ಪನ್ನೇ ನಾನು ಬಳಸೋದು. ಕಲ್ಲುಪ್ಪನ್ನು ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಪುಡಿ ಉಪ್ಪಿಗಿಂತ ಕಲ್ಲುಪ್ಪಲ್ಲಿ ಅಡುಗೆ ಟೇಸ್ಟ್ ಬರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದಂತ ಯಾವಾಗಲೂ ಕಲ್ಲುಪ್ಪನ್ನ ಬಳಸ್ತೀನಿ. ಮತ್ತು ಚಿತ್ರಾನ್ನ ಈ ಥರಕ್ಕೆಲ್ಲ ಪುಡಿ ಉಪ್ಪನ್ನು ಯೂಸ್ ಮಾಡೋದು. ಸೊ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಎಷ್ಟು ಬೇಕು ರೈಸ್ ಮಾಡೋದಕ್ಕೆ ಅಷ್ಟು ನೀರನ್ನು ಕೂಡ ಹಾಕಿ ಅದಾದಮೇಲೆ ಕುದಿ ಒಂದು ಎರಡು ಕುದಿ ಬಂದಮೇಲೆ ಸೊ ಲಿಡ್ ಮುಚ್ಚಿ ಆಮೇಲೆ ಎರಡು ವಿಸಿಲ್ ಹಾಕಿದೆ. ಸೊ ಇವಾಗ ನೋಡ್ತಾ ಇರ್ಬೋದು ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಗೃಹಿಣಿಯರಿಗೆ ಈ ಥರ ಬಿಸಿ ಬಿಸಿಯಾಗಿ ತಿಂಡಿ ಯಾವತ್ತೂ ಮಾಡೋದಕ್ಕೆ ಆಗೋದೇ ಇಲ್ಲಲ್ಲ. ಎಲ್ಲರನ್ನೂ ಕಳಿಸಿ ನಾವು ತಿನ್ನೋಷ್ಟೊತ್ತಿಗೆ ಎಲ್ಲ ತಣ್ಣಗಾಗಿರುತ್ತೆ. ಈ ಥರ ರೈಸ್ ಬಾತು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿ. ಹಾಗೆ ನಾನು ಐಸ್ ಟ್ರೇನಲ್ಲಿ ಅದು ಅಕ್ಕಿ ನೆನೆಸಿದ್ವಲ್ಲ, ಸೊ ಆ ನೀರನ್ನ ನಾನು ಐಸ್ ಕ್ಯೂಬ್ ಮಾಡ್ಕೊತೀನಿ. ನಾವು ಇವಾಗ ಫೇಸ್ಗೆ ಏನಾದರೂ ಹಚ್ಕೊತೀವಲ್ಲ ಈ ಮುಲ್ತಾನೆ ಮಿಟ್ಟಿ ಮತ್ತು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಂದು ಇಲ್ಲ ಕಡಲೆ ಹಿಟ್ಟು ಏನೋ ಒಂದು ಹಚ್ಕೊತಾ ಇರ್ತೀವಲ್ಲ, ಸೊ ಅದನ್ನ ಹಚ್ಕೊಂಡಾಗ ನಾನು ಫೇಸ್ಗೆ ಅದು ಐಸ್ ಕ್ಯೂಬ್ನ ತಗೊಂಡು ಅಪ್ಲೈ ಮಾಡ್ಕೊತಾ ಇರ್ತೀನಿ. ಐಸ್ ಕ್ಯೂಬ್ನ ಹಚ್ಕೊಳ್ಳೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಮತ್ತು ಟ್ಯಾನ್ ಆಗಿದ್ರು ಕೂಡ ಹೋಗುತ್ತಲ್ಲ ಅಕ್ಕಿ ನೀರಿಂದ, ಬ್ರೈಟ್ ಆಗುತ್ತೆ ಫೇಸು. ಸೊ ಹಾಗಾಗಿ ಐಸ್ ಕ್ಯೂಬ್ ಮಾಡ್ತೀನಿ. ಮಕ್ಕಳಿಗೂ ಕೂಡ ಹಚ್ಕೊಳಕ್ಕೆ ಬೇಕಾಗುತ್ತೆ, ಪಿಂಪಲ್ಸ್ ಇದೆಲ್ಲ ಇರುತ್ತಲ್ಲ. ಸೊ ನನ್ನ ಮಗ ಅಂತೂ ಯಾವಾಗ ಐಸ್ ಕ್ಯೂಬ್ ಮಾಡ್ತಾನೆ ಇರ್ತಾನೆ. ಸೊ ಅದಕ್ಕೆ ಅಕ್ಕಿ ನೀರನ್ನ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಐಸ್ ಕ್ಯೂಬ್ ಮಾಡ್ಕೊತೀನಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಒಂದು ಮಧ್ಯಾಹ್ನ ಹಂಗೆ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ 1.5 ತಿಂಗಳು ಆಗೋಯ್ತು. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 15 ದಿನ ಇಲ್ಲ 1 ತಿಂಗಳಿಗೊಂದ್ಸಲ ಆದರೂ ಡೀಪ್ ಕ್ಲೀನಿಂಗು ಫ್ರಿಜ್ಜನ್ನ ನಾನು ಮಾಡ್ಕೊತಾ ಇರ್ತೀನಿ. ಈ ಸಲ ತುಂಬ ಕಾಲು ಗಾಯ ಆಗಿದ್ದರಿಂದ ಸೊ ಯಾವುದೇ ಕೆಲಸಗಳು ಮನೇಲೆಲ್ಲ ಹಾಗೆ ಪೆಂಡಿಂಗ್ ಬಿದ್ದಿದೆ. ಸೊ ಹಾಗೆ ದಸರಾ ಹಬ್ಬ ಕೂಡ ಮನೆ ಕ್ಲೀನ್ ಮಾಡ್ಕೊಬೇಕಂತ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಎಲ್ಲೂ ಗಲೀಜು ಆಗದಿದ್ರು ಕೂಡ ಕಿಚನಲ್ಲಿ ಡೀಪ್ ಕ್ಲೀನಿಂಗ್ ಮಾಡ್ಕೊತಾನೆ ಇರಬೇಕು ಎವ್ರಿ ಮಂತು, ಇಲ್ಲಾಂದರೆ ಕಿಚನ್ ನೋಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಈಗ ಮಧ್ಯಾಹ್ನ ಎಲ್ಲ ಫ್ರಿಜ್ಜನ್ನ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ನಾನು ಫ್ರಿಜ್ನ ಕ್ಲೀನ್ ಮಾಡೋದಕ್ಕೆ ಆದಷ್ಟು ನಾನು ಈ ಮೈಕ್ರೋ ಫೈಬರ್ ಟವೆಲ್ನ ತೊಗೊಂಡು ಕ್ಲೀನ್ ಮಾಡ್ಕೊತೀನಿ. ಅದರಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂಥರ ಇವಾಗ ಬನೀನು ಈ ಥರದ್ದೆಲ್ಲ ನಾವು ತೊಗೊಂಡು ಒರೆಸ್ತೀವಲ್ಲ ಅಷ್ಟೊಂದು ಕ್ಲೀನ್ ಅಂತ ಅನಿಸಲ್ಲ, ಬಟ್ ಇದು ಮೈಕ್ರೋ ಫೈಬರ್ ಟವೆಲ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಈ ಚಿಕ್ಕ ಚಿಕ್ಕ ಮೈಕ್ರೋ ಫೈಬರ್ ಟವೆಲ್ನ ನಾನು ಎಲ್ಲಿ ಇದು ವಿಶಾಲ್ ಮಾರ್ಟಲ್ಲಿ ತೊಗೊಬಂದಿದ್ದೆ. ಸೊ ಒಂದು 3 ಪೀಸ್ಗೆ 80 ರುಪೀಸ್ ಅನ್ನೋ ಇತ್ತು, ನೆನಪಿಲ್ಲ ಮರ್ತೋಗಿದ್ದೀನಿ. ಸೊ ಅದರಲ್ಲಿ ನಾನು ಕ್ಲೀನ್ ಮಾಡ್ಕೊತೀನಿ. ಫಸ್ಟು ನಾನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕಾಲಿಡೋದಕ್ಕೂ ಜಾಗ ಇಲ್ಲದೆ ಇಲ್ಲ ಕಿಚನೆಲ್ಲ ಗಜಿಬಿಜಿ ಅಂತ ಮಾಡ್ಕೊಳ್ಳಲ್ಲ, ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡ್ಕೊತೀನಿ. ಫಸ್ಟು ಮೇಲ್ಗಡೆದೆಲ್ಲ ತೆಗೆದ್ಬಿಟ್ಟು ಅವನ್ನೆಲ್ಲ ಉಜ್ಜಿ ವಾಶ್ ಮಾಡಿ ಆಮೇಲೆ ಒರೆಸಿ ಇಡ್ತೀನಿ. ನೆಕ್ಸ್ಟ್ ಆಮೇಲೆ ಕೆಳಗಡೆದು ಫಸ್ಟು ಡೋರಲ್ಲಿರತ್ತ ಇವನ್ನೆಲ್ಲ ತೆಗೆದ್ಬಿಟ್ಟು ಉಜ್ಜಿ ನೀರು ಬಸ್ಕೊಳ್ಳೋದಕ್ಕೆ ಇಲ್ಲಿ ಇಟ್ಕೊತೀನಿ. ಸೊ ಅದಾದಮೇಲೆ ಡೋರೆಲ್ಲ ಒರೆಸ್ತೀನಿ. ಡೋರೆಲ್ಲ ಒರೆಸ್ಬಿಟ್ಟು ಮತ್ತು ಇವೆಲ್ಲ ಒಂದು ಒಣ ಬಟ್ಟೆ ತೊಗೊಂಡು ಒರೆಸಿ ಅಲ್ಲಿ ಸೆಟ್ ಮಾಡಿಬಿಡ್ತೀನಿ. ನೆಕ್ಸ್ಟು ಮತ್ತು ಇನ್ನು ಈ ಕಡೆ ರ್ಯಾಕ್ ಏನಿರುತ್ತೆ ಅವನ್ನ ತೆಗೆದು ಇದು ಗ್ಲಾಸ್ದೆಲ್ಲ ತೆಗೆದ್ಬಿಟ್ಟು ಆಮೇಲೆ ಅವನ್ನು ಉಜ್ಜಿ ಲಾಸ್ಟಿಗೆ ಅದನ್ನು ಕ್ಲೀನ್ ಮಾಡ್ಕೊತೀನಿ. ಯಾವ ಕೆಲಸನೂ ಡಿಫಿಕಲ್ಟ್ ಮಾಡ್ಕೊಳ್ಳಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಾ ಇರ್ತೀನಿ. ಎಲ್ಲ ಒಟ್ಟಿಗೆ ಕಿತ್ತಾಕೋದು, ಒಟ್ಟಿಗೆ ಎಲ್ಲ ತರಕಾರಿ ಎಲ್ಲ ಕೆಳಗೆ ಹಾಕ್ಕೊಳ್ಳೋದು, ಚೆಲ್ಲೋದು ಇದೆಲ್ಲ ಮಾಡೋಕ್ಕೋಗಲ್ಲ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ನ ಮಾಡ್ಕೊತ ಹೋಗ್ತೀನಿ. ಸೊ ಇವಾಗ ಡೋರಿಂದೆಲ್ಲ ಉಜ್ಜಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಇಲ್ಲಿ ನೀರೆಲ್ಲ ಬಸ್ಕೊಳ್ಳೋಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಗ್ಲಾಸ್ದೆಲ್ಲ ತೆಗೆದ್ಬಿಟ್ಟು ಅದು ಕೂಡ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವೆಲ್ಲ ತೋರಿಸೋದಕ್ಕೆ ಹೋಗಿಲ್ಲ.
ಸೊ ಅದನ್ನೆಲ್ಲ ಇವಾಗ ಗ್ಲಾಸ್ ಎಲ್ಲ ತೊಳೆದು ಅಲ್ಲೇ ಒಳಗಡೆ ಇಟ್ಕೊತೀನಿ, ಬಿಸಿಲಿಗೆ ಎಂಥದ್ದು ಹಾಕಕ್ಕೆ ಹೋಗಲ್ಲ. ಸೊ ಆಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ಹೊಲಿಸ್ಕೊಳ್ತೀನಿ. ಹಾಗೆ ಯಾವಾಗಲೂ ಒಂದು ಕಮೆಂಟ್ ಬರ್ತಾನೇ ಇರುತ್ತೆ, ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ. ಸೊ 10K ಆದ ತಕ್ಷಣ ನಾನು 10K ಸ್ಪೆಷಲ್ ಮಾಡೋಣ ಅಂತೇಳಿ ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಆದಷ್ಟು ಬೇಗ 10K ಆದ ತಕ್ಷಣ ನಾನು ಓಮ್ ಟೂರ್ನ ಮಾಡ್ತೀನಿ. ಈ ಗ್ಲಾಸು ಏನು ಶೀಟ್ ಇದೆ ಅಲ್ಲ, ಗ್ಲಾಸ್ ಮೇಲೆ ಹಾಕೋಂಥ ಶೀಟು, ಸೊ ಅವು ಕೂಡ ಎಲ್ಲ ಒಂದು ಸ್ವಲ್ಪ ವಿಮ್ ಜೆಲ್ ಹಾಕಿ ಉಜ್ಜಿ ತೊಳೆದು ಇಟ್ಟಿದ್ದೆ. ಸೊ ಇವಾಗ ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಇಡ್ತಾ ಇದ್ದೀನಿ. ತರಕಾರಿ ಕೂಡ ಹಿಂದಿನ ದಿನ ತಂದಿಟ್ಟಿದ್ದೆ. ಸ್ವಲ್ಪ ಈ ಜಿಪ್ಲಾಕ್ ಕವರ್ ಎಲ್ಲ ಒಂಥರ ಗಲೀಜು ಗಲೀಜಾದಂಗೆ ಆಗಿತ್ತು, ಸೊ ಅದಕ್ಕೆ ಸ್ವಲ್ಪ ತೊಳೆದಾಕೋಣ ಅಂತ ಅಂದ್ಬಿಟ್ಟು ಸ್ವಸ್ವಲ್ಪನೇ ತರಕಾರಿ ಎಲ್ಲ ಜೋಡಿಸಿಟ್ಟೆ. ಆಮೇಲೆ ತರಕಾರಿ ಇದು ಜಿಪ್ಲಾಕ್ ಕವರ್ ಎಲ್ಲ ತೊಳೆದು ಆದಮೇಲೆ ಬೇಕಾದ್ರೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕವರ್ಗೆ ಹಾಕಿಟ್ಟಿದ್ದೆ. ಸೊ ಫ್ರಿಜ್ ಒರೆಸ್ಕೊಂತ ಹಾಗೆ ಟೀ ಕೂಡ ಮಾಡಿದೆ. ಹಸ್ಬೆಂಡು ಕೂಡ ಬೇಗ ಬಂದಿದ್ರು ಆಫೀಸಿಂದ, ಸೊ ಟೀ ಮಾಡಿ ಆಮೇಲೆ ಅವ್ರಿಗೆ ಕೊಟ್ಬಿಟ್ಟು ನಾನು ಕುಡಿದ್ಬಿಟ್ಟು ಬಂದು ಬಟ್ಟೆ ಮ್ಯಾಟು ಬಟ್ಟೆ ಈ ಒರೆಸೋಂಥ ಟವಲ್ಸ್ ಇರುತ್ತಲ್ಲ ಮೈಕ್ರೋಫೈಬರ್ದು. ಒಂದು ತಿಂಗಳಾಯಿತು ನನಗೆ ಗಾಯ ಅದೇ ಆಗಿದ್ದರಿಂದ, ಸೊ ಮೈಕ್ರೋಫೈಬರ್ ಟವಲ್ಲುಗಳು ವಾಶ್ ಮಾಡಿರಲಿಲ್ಲ. ಮ್ಯಾಟ್ ಮಾತ್ರ ಒಂದ್ಸಲ ಮಿಷಿನ್ಗೆ ಹಾಕಿದೆ ಮತ್ತಿನ್ನೇನು ಮಾಡೋದಂತ. ಸೊ ಅವನ್ನೆಲ್ಲ ಹಾಗೆ ಇಟ್ಟಿದ್ದೆ, ಬಿಸಿನೀರಲ್ಲಿ ಜಸ್ಟು ಇದು ಮಾಡ್ತಿದ್ದೆ, ಸ್ವಲ್ಪ ಹಂಗೆ ಕೈಯಲ್ಲಿ ಇದು ಕ್ಲೀನ್ ಮಾಡಿ ಹಾಕ್ತೈತೆ. ಬಟ್ಟು ನೆನೆಸ್ಬಿಟ್ಟು ಇವತ್ತು ಎಲ್ಲ ವಾಶ್ ಮಾಡಿದ್ದು. ಫಸ್ಟು ಮ್ಯಾಟು ಮತ್ತು ಈ ಟವಲ್ಸ್ನೆಲ್ಲ ಒಗೆದಿದ್ದೆ. ಸೊ ಮಳೆ ಸಿಕ್ಕಾಪಟ್ಟೆ ಜೋರಾಯಿತು. ಸೊ ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ, ಇವಾಗ ಬರ್ತಾ ಇದೆ ಮಳೆ, ಜೋರು ಮಳೆ ಬಂತು. ಸೊ ಅದಕ್ಕೆ ಆವಾಗಲೇ ಒಣಗಾಕಕ್ಕಾಗಲಿಲ್ಲ. ಸೊ ಮಳೆಯಲ್ಲೆಲ್ಲ ಯಾಕೆ ನೆನ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಮನೆಯೆಲ್ಲ ಒರೆಸಿ ಅಷ್ಟೊತ್ತಿಗೆ ಫ್ರಿಜ್ಜೆಲ್ಲ ಒರೆಸೋಷ್ಟೊತ್ತಿಗೆ ನಂಗೆ 4:30 ಆಯಿತು. ಟೀ ಕುಡ್ಕೊಂಡು ಆಮೇಲೆ ಇವನ್ನೆಲ್ಲ ಒಗೆದು ಅದಾದಮೇಲೆ ಮನೆ ಒರೆಸಿದ್ದು. ಸೊ ಮನೆಯೆಲ್ಲ ಒರೆಸಿ ಆಮೇಲೆ ಟವಲ್ ವಾಶ್ ಮಾಡಿದ್ನಲ್ಲ ಅವನ್ನೆಲ್ಲ ಒಣಗಾಕಿ ಆಮೇಲೆ ಸೂಪರ್ ಮಾರ್ಕೆಟ್ಗೆ ಹೋದೆ. ಸೊ ಪಾತ್ರೆ ತೊಳೆಯ ಸೋಪೆಲ್ಲ ಖಾಲಿ ಆಗಿತ್ತು, ವಿಮ್ ಜೆಲ್ ಅದೆಲ್ಲ ತರೋಣ ಅಂತೇಳಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದು ಚಿಕನ್ ತೊಗೊಂಬಂದಿದ್ರು. ಸೊ ಸಂಡೇ ಹೊರಗಡೆಯಿಂದ ತಂದಿದ್ರು. ಏನೇ ಹೊರಗಡೆ ತಿಂದ್ರೂ ಮನಸ್ಸಿಗೆ ಸಮಾಧಾನ ಅನಿಸಲ್ಲ, ಮನೇಲಿ ಮಾಡ್ಕೊಂಡು ತಿಂದ್ರೇ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತಲ್ವ. ಇವ್ರಿಗೆ ನಮ್ಮನೆಗೆ ಮನೇಲಿ ಮಾಡಿದ್ರೇ ಇಷ್ಟ, ಹೊರಗಡೆ ತಿಂದರೂ ಕೂಡ ಸಮಾಧಾನ ಆಗಿರಲ್ಲ, ಮನೇಲಿ ಮಾಡಿಕೊಟ್ರೇ ಅವ್ರಿಗೆ ಸಮಾಧಾನ. ಅದಕ್ಕೋಸ್ಕರ ಚಪಾತಿ ಮತ್ತು ಗ್ರೀನ್ ಚಿಲ್ಲಿ ಚಿಕನ್ ಮಾಡಿ ಸ್ವಲ್ಪ ಕಬಾಬ್ ಕೂಡ ಮಾಡ್ತಾಯಿದ್ದೀನಿ, ಜೊತೆಗೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ನಿನ್ನೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ. ಮನಸ್ಸು ಮಾಡಿದ್ರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದಲ್ವಾ. ಸ್ವಲ್ಪ ಚೆನ್ನಾಗಿದ್ರಂತೂ ನಾನಂತೂ ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಬೆಳಗ್ಗೆ 5:30 ರಾತ್ರಿ 9:00 ನಾನು ಮನೇನ ಕ್ಲೀನ್ ಮಾಡ್ಕೊಳ್ಳೋ ವಿಧಾನ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸ್ದಾಗಿ ಚಾನಲ್ ನೋಡ್ತಾರವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಬಾಯ್.